ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು KCET ಮಾರ್ಕ್ಸ್ ಮತ್ತು ರ್ಯಾಂಕ್ ಅನಾಲಿಸಿಸ್ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ರ್ಯಾಂಕು ಯಾರಾದರೂ ನೀವು ಎಷ್ಟು ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ ಅಂತೇಳಿ, ಅದೇ ಟೈಮಲ್ಲಿ ನೀವು ಬಿಟೆಕ್ನಿಂದು ಎಷ್ಟು ರ್ಯಾಂಕಿಂಗ್ ಬರ್ಬೋದು ಅಂತೇಳಿ ನಾವು ಪ್ರೇಟ್ ಮಾಡ್ತಿದ್ದೀವಿ. ಇದು 90% ಟ್ರೂ ಆಗಿರುತ್ತೆ, ಯಾಕಂದರೆ ಈ ಬಾರಿ ನಿಮ್ಗೆ ಗೊತ್ತಿರೋ ಹಾಗೆ ಬರೀ ಮಾರ್ಕ್ಸ್ ಮೇಲೆ ಮಾತ್ರ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಕಳೆದ ಬಾರಿ ಹಾಗೆ ನಿಮ್ಮದು ಪರ್ಸೆಂಟೇಜ್ ಮೇಲೆ ಅನೌನ್ಸ್ಮೆಂಟ್ ಮಾಡ್ತಿಲ್ಲ, ಕಾರಣ ಎಲ್ಲ ಕೂಡ ಪ್ರಮೋಟ್ ಆಗಿದೆ ಅಂತಂದ್ಬಿಟ್ಟು. ನಿಮಗೆ ಈ ಸಬ್ಜೆಕ್ಟಲ್ಲಿ 60 ಮಾರ್ಕ್ಸ್ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಲಿ 60 ಮಾರ್ಕ್ಸ್ ಇರುತ್ತೆ. ನೀವು ಅದನ್ನು ನೀವು 180 ರುಪೀಸ್ 180ಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮ್ಮ ಎಷ್ಟು ಬಂದಿದ್ದಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆನ್ಸರ್ ಕೀ ಬಂದುಬಿಟ್ಟು ನಂದು ಹಳೆ ವೀಡಿಯೋಗಳಿದ್ದಾವೆ, ಆನ್ಸರ್ ಕೀನ ನೋಡಿ ನೀವು ಗೆಸ್ ಮಾಡಬೇಕಾಗುತ್ತೆ. ನಿಮ್ಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೀವು ಗೆಸ್ ಮಾಡಿದ್ರೆ ನಿಮ್ಮದು ಆರಾಮಾಗಿ ರ್ಯಾಂಕಿಂಗ್ನ ನಾವು ಮಾಡ್ಬೋದು. ನಿಮ್ಮದು 180ಗೆ 178 ನಿಮ್ಮದು ಸರಿ ಬಂದಿದ್ದರೆ 178 ನಿಮ್ಮದು ರ್ಯಾಂಕ್ ಬಂದ್ಬಿಟ್ಟು 1 ಆಗುತ್ತೆ. 176 ಸರಿ ಬಂದಿದ್ದರೆ ನಿಮ್ಮದು ರ್ಯಾಂಕ್ 2 ಆಗುತ್ತೆ. 174 ಸರಿ ಬಂದಿದ್ದರೆ ನಿಮ್ಮದು ರ್ಯಾಂಕ್ 3 ಆಗುತ್ತೆ. 174 ಅಥವಾ 173 ಸರಿಯಾಗಿ ನಿಮ್ಮದು ರ್ಯಾಂಕ್ 4 ಆಗುತ್ತೆ. 172 ನಿಮ್ಮದು ಸರಿ ಇದ್ದರೆ ರ್ಯಾಂಕ್ 5 ಆಗುತ್ತೆ. 171 ಇದ್ದರೆ ನಿಮ್ಮದು ರ್ಯಾಂಕ್ 6 ಆಗುತ್ತೆ. 171/172 ಇದ್ರೆ ರ್ಯಾಂಕ್ 7, 170 ಇದ್ರೆ ರ್ಯಾಂಕ್ 8, 171 ಇದ್ರೆ ರ್ಯಾಂಕ್ 9, 167/170 ಇದ್ರೆ ರ್ಯಾಂಕ್ 10-20 ಆಗುತ್ತೆ. 164/166 ಇದ್ರೆ ರ್ಯಾಂಕ್ 21-30 ಆಗುತ್ತೆ. 161/164 ಇದ್ರೆ ನಮ್ಮದು 31-40 ರ್ಯಾಂಕ್ ಆಗುತ್ತೆ. 158/161 ಇದ್ರೆ ನಮ್ಮದು 41-50 ಆಗುತ್ತೆ. 150/160 51-60 154/150 ಇದ್ರೆ ನಮ್ಮದು 61-70 ರ್ಯಾಂಕ್ ಆಗುತ್ತೆ. 152/156 ಇದ್ರೆ ನಮ್ಮದು 71-80 152/152 ಇದ್ರೆ ನಮ್ಮದು 81-90 ಆಗುತ್ತೆ. 148/152 ಇದ್ರೆ ನಮ್ಮದು 91-100 ಆಗುತ್ತೆ. 101/110 ಆದರೆ ನಿಮಗೆ 146/150 ಮಾರ್ಕ್ಸ್ ಇದ್ರೆ ಆಗುತ್ತೆ. ಅಂತಂದ್ಬಿಟ್ಟು 144/150 ಇದ್ರೆ ನಮ್ಮದು 111 ಮತ್ತು 120 ಆ ಮೊದಲ ರ್ಯಾಂಕ್ ಬರುತ್ತೆ. ಮತ್ತು 144/146 ಆದರೆ ನಿಮ್ಮದು 120/130 ರ್ಯಾಂಕಿಂಗು. 131/140 ರ್ಯಾಂಕಿಂಗ್ ಬಂದುಬಿಟ್ಟು 142/146 ರ್ಯಾಂಕ್ ನಿಮ್ಮ ಮಾರ್ಕ್ಸ್ ಇದ್ರೆ 145 ಮಾರ್ಕ್ಸ್ ಇದೆ ನಮ್ಮದು. 141/150 ಬರುತ್ತೆ ನಿಮ್ಮದು. ಮತ್ತು 140 ಮತ್ತು 146 ನಮ್ಮದಿದ್ರೆ 151/160 ರ್ಯಾಂಕಿಂಗ್ ಬರುತ್ತೆ ನಿಮ್ಮದು. 142/143 ನಿಮ್ಮ ಮಾರ್ಕ್ಸ್ ಇದ್ರೆ 161/170 ಬರುತ್ತೆ. ಈಗ ನೋಡ್ತಾ ನೋಡ್ತಾ ಹೋದ್ರೆ ನಿಮ್ಮದು 132/138 ಕೋಸ್ಕರ ಮತ್ತು ಇದೇ ಥರ ನಿಮ್ಮದು ರ್ಯಾಂಕಿಂಗ್ ಆ ರೇಂಜಿಗೆ ಬರ್ತಾ ಹೋಗುತ್ತೆ. ಮತ್ತು ಅಂದ್ಬಿಟ್ಟು 116 ಮತ್ತು 100/110 ಅಂದರೆ ನಿಮ್ಮದು 2001-2500 ರ್ಯಾಂಕಿಂಗ್ ಬರುತ್ತೆ. 100/195 ಅಂದರೆ ನಿಮ್ಮದು 2001-3000 ಬರುತ್ತೆ. ಇದು ಬಂದುಬಿಟ್ಟು 3000-3500 ಬಂದರೆ ನಿಮ್ಮದು 92-100 ಮಾರ್ಕ್ಸ್ ಬರಬೇಕಾಗುತ್ತೆ ನಿಮ್ಮದು. ನಂತರ ಬಂದುಬಿಟ್ಟು ನಿಮ್ಮದು 5001-6000 ರ್ಯಾಂಕಿಂಗ್ ಬರಬೇಕಾದ್ರೆ ನಿಮ್ಮದು 70-75 ಬೇಕಾಗುತ್ತೆ. ಅಂತಂದ್ಬಿಟ್ಟು 40,000-50,000 ಬೇಕಾದ್ರೆ ನಿಮ್ಮದು 50-55 ಮಾರ್ಕ್ಸ್ ತೆಗಬೇಕಾಗುತ್ತೆ. ಅಂತ ಅಂದ್ಬಿಟ್ಟು 50,000-60,000 ಬೇಕಾದ್ರೆ ನಿಮ್ಮದು 40,000-50,000 ಮಾರ್ಕ್ಸ್ ತೆಗಬೇಕಾಗುತ್ತೆ. ಈಗ ಡಿಸ್ಕ್ರಿಪ್ಷನ್ ಒಂದು ವೆಬ್ಸೈಟ್ ಲಿಂಕ್ ಆಗಿರ್ತೀನಿ, ವೆಬ್ಸೈಟಲ್ಲಿ ಹೋಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ ಇಂಟ್ರಡಕ್ಷನ್ ಮಾಡಬೇಕಂತ. ಎಸ್ ಬಿ ಎಲ್ ನಾನು ಹೇಳಿದ್ದೀನಿ ನೋಡಿ, ನೀವು ನೋಡಿದ್ರೆ ಪಕ್ಕ ನಿಮ್ಮದು ಕ್ಲಾರಿಫಿಕೇಶನ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.